ಅಗ್ನಿಪತ್ ನಿರ್ಣಯದಲ್ಲಿ ಸರ್ಕಾರ ಮತ್ತೆ ಎಡವಿತೆ ದಂಗೆ ಪ್ರಚೋದಿತವೋ ಪ್ರಾಯೋಜಿತವೋ ಪೆಟ್ರೋಲ್ ಬಾಂಬ್ ತೂರಿದವರು ಸೈನಿಕರಾಗ್ತಾರ ಬೆಂಕಿ ಹಚ್ಚುವುದೇ ಇವರ ಉದ್ಯೋಗವೇ ಅರ್ಥ ಮಾಡಿಕೊಳ್ಳಿ ಅನರ್ಥಕ್ಕೆ ದಾರಿ ಮಾಡಬೇಡಿ ಹಿಂಸಾಚಾರದಲ್ಲಿ ದೇಶದ್ರೋಹಿಗಳ ಕೈವಾಡವಿದೆಯೇ ಅಗ್ನಿಪತ್ ಅಗ್ನಿ ಪರೀಕ್ಷೆ ಅಗ್ನಿಸ್ಪರ್ಶ ಅವಿವೇಕಿತನ ಇದು ಇವತ್ತಿನ ವಿಶೇಷ ಸಂಚಿಕೆ ನಾನ್ ಶ್ರುತಿ ಜೈನ್ ಶಾಲಾ ಮಕ್ಕಳು ಓಡಾಡುವ ಬಸ್ಗಳು ಬೆಂಕಿಗಾಹುತಿಯಾದ್ವು ನೋಡ್ ನೋಡ್ತಾ ಇದ್ದಂತೆ ರೈಲುಗಳು ದಗದಗನೆ ಉರಿದು ಹೋದ್ವು ರೈಲ್ವೆ ಗಳನ್ನ ನುಚ್ಚು ನೂರು ಮಾಡಿದವರು ರಾಕ್ಷಸರಂತೆ ನುಗ್ಗಿ ಮಹಿಳೆಯರಲ್ಲಿ ಜೀವ ಭಯ ಹುಟ್ಟಿಸಿದ್ರು ಪ್ರಚೋದಿತವು ಪ್ರಾಯೋಜಿತವು ಅಂತೂ ಮತ್ತೊಮ್ಮೆ ದೇಶದ ಕೆಲವೆಡೆ ಅಶಾಂತಿ ವಾತಾವರಣ ಹಾಗಾದ್ರೆ ಇದನ್ನ ಮಾಡಿದವರು ಯಾರು ಇವರೆಲ್ಲ ಸೈನ್ಯ ಸೇರಿ ನಮ್ ದೇಶವನ್ನ ಕಾಯುವ ಮಹತ್ ಕಾರ್ಯಕ್ಕೆ ಹೊರಟವರಂತೆ ಬಂದೂಕು ಹಿಡಿಯಬೇಕಾದ ಕೈಯಲ್ಲಿ ಪೆಟ್ರೋಲ್ ಬಾಂಬ್ ಕಲ್ಲು ಇಟ್ಟಿಗೆ ಹಿಡಿದ್ರು ದೇಶ ರಕ್ಷಣೆ ಮಾಡುವ ಹಕ್ಕನ್ನ ಕಿತ್ತುಕೊಳ್ಳಲು ಹೊರಟ ಸರ್ಕಾರಕ್ಕೆ ಧಿಕ್ಕಾರ ಹಾಕುತ್ತಲೇ ಕಂಡ ಕಂಡಲ್ಲಿ ಕೊಳ್ಳೆ ಇಟ್ರು ರೈಲು ಹಳಿ ಧ್ವಂಸಗೊಳಿಸಿದ್ರು ಕೆಲವೇ ಗಂಟೆಗಳಲ್ಲಿ ರೈಲು ನಿಲ್ದಾಣಗಳು ಯುದ್ಧದಲ್ಲಿ ಕ್ಷಿಪಣಿ ದಾಳಿಗೊಳಗಾದಂತೆ ಕಂಡುಬಂತು ಇದೇನು ಇವರ ದೇಶ ಪ್ರೇಮ ಇವರಿಂದ ದೇಶ ರಕ್ಷಣೆ ಸಾಧ್ಯವೇ ಅದೇನೋ ನಮ್ ಕೇಂದ್ರ ಸರ್ಕಾರಕ್ಕೂ ಏನಾದ್ರೂ ಎಡವಟ್ಟು ಮಾಡಿಕೊಳ್ಳದಿದ್ರೆ ನಿದ್ರೇನೆ ಬರೋದಿಲ್ಲ ಅಂತ ಕಾಣಿಸುತ್ತೆ ಸಿಎ ಆಯ್ತು ಕೃಷಿ ಕಾನೂನು ತಿದ್ದುಪಡಿ ಈಗ ಅಗ್ನಿಪತ್ ಯಾವುದೇ ಐತಿಹಾಸಿಕ ನಿರ್ಣಯವನ್ನ ಕೈಗೊಂಡಾಗ್ಲೂ ಕೂಡ ಪರ ವಿರೋಧಗಳು ಸಹಜ ಕೆಲವು ರಾಜಕಾರಣಿಗಳಂತೂ ಹಿಂದೆ ಮುಂದೆ ನೋಡದೆ ಟೀಕಿಸಿ ತಮ್ಮ ಅಜ್ಞಾನವನ್ನ ಪ್ರದರ್ಶಿಸ್ತಾರೆ ಹೌದು ಸರ್ಕಾರದ ಎರೋಗೆನ್ಸಿಯೇ ಇಂತಹ ಪ್ರಮಾದಗಳಿಗೆ ಕಾರಣ ಅಂತ ಹೇಳಲೇಬೇಕಾಗಿದೆ ಕೃಷಿ ಕಾನೂನು ಜಾರಿಗೆ ವಿಷಯದಲ್ಲೂ ಏಕಪಕ್ಷೀಯ ನಿರ್ಧಾರ ಕೈಗೊಳ್ತು ದೇಶದಾದ್ಯಂತ ರೈತ ಆಂದೋಲನ ಸಾವು ನೋವು ಸಂಭವಿಸಿದ ನಂತರ ಹಠಾತ್ತನೆ ಹಿಂಪಡೆಯಿತು ಕೃಷಿ ಕಾನೂನು ಇರಬಹುದು ಈಗ ಅಗ್ನಿಪತ್ ಯೋಜನೆ ಇರಬಹುದು ದೇಶದಲ್ಲಿ ಹಿಂಸಾಚಾರ ನಡೆದ ನಂತರವೇ ಎಚ್ಚೆತ್ತುಕೊಳ್ಳುವುದು ಯಾವ ಆಡಳಿತ ಜನ ಬೀದಿಗಿಳಿದ ನಂತರವೇ ಮಾಹಿತಿ ಸ್ಪಷ್ಟೀಕರಣ ಕೊಡಲು ಏಕೆ ಮುಂದಾಗಬೇಕು ಎಂಬುದು ಯಾವ ಹಠ ದಂಗೆ ಹಿಂಸಾಚಾರ ಸಂಭವಿಸಿದಾಗ ಇದು ವಿರೋಧ ಪಕ್ಷಗಳ ಪಿತೂರಿ ಅಂತ ಬೇರೆ ಅವರ ಹೆಗಲಿಗೆ ಕಟ್ಟಿ ಜಾರಿಕೊಳ್ಳುವುದನ್ನ ಈಗ್ಲಾದ್ರೂ ನಿಲ್ಲಿಸಿ ಅಗ್ನಿಪತ್ ಯೋಜನೆ ಅತ್ಯಂತ ಉಪಯುಕ್ತವಾದುದು ಅಂತ ಸೇನಾಪಡೆ ಹಾಗೂ ನೌಕಾಪಡೆ ಮುಖ್ಯಸ್ಥರು ಈಗ ಹೇಳ್ತಿದ್ದಾರೆ ಜನಸಾಮಾನ್ಯರಿಗೆ ತಿಳಿಯುವಂತೆ ಮೊದಲೇ ಹೇಳಲು ಇವರಿಗೆ ಏನಾಗಿತ್ತು ಈ ಸೇನಾಪಡೆ ಮುಖ್ಯಸ್ಥರಿಂದ ಮೊದಲೇ ವಿವರಣೆ ಕೊಡಿಸಿದ್ರೆ ಈ ಅನಾಹುತಗಳನ್ನಾದ್ರೂ ತಪ್ಪಿಸಬಹುದಿತ್ತಲ್ವೇ ಮಹತ್ವದ ನಿರ್ಣಯದಿಂದ ವಿರೋಧ ಉಂಟಾಗುತ್ತೆ ಅಂತ ಆಂಟಿಸಿಪೇಟ್ ಮಾಡಲು ಅಸಮರ್ಥವಾಗಿದೆಯೇ ಹಿಂದಿನ ಕೆಲವು ಕಹಿ ಘಟನೆಗಳಿಂದಾದ್ಲು ಕೂಡ ಬುದ್ಧಿ ಕಲಿಬೇಕಾಗಿತ್ತಲ್ವೇ ಸರ್ಕಾರ ತನ್ನ ನಿರ್ಣಯದಿಂದ ಉಂಟಾಗುವ ಸಾಧಕ ಬಾಧಕಗಳ ಬಗ್ಗೆ ಫಲಾನುಭವಿಗಳ ಮುಂದಿಡುವುದು ಸರ್ಕಾರದ ಕರ್ತವ್ಯ ಇದರಲ್ಲಿ ಅದು ಸಂಪೂರ್ಣ ವಿಫಲವಾಗಿದೆ ಇದು ಉದ್ದಟತನದ ಪರಮಾವಧಿ ಮತ್ತೇನಲ್ಲ ತಪ್ಪೋ ಒಪ್ಪೋ ಸರ್ಕಾರದ ವಿರುದ್ಧ ಸಿಡಿದೇಳಲು ವಿರೋಧ ಪಕ್ಷಗಳಿಗೆ ಇದೊಂದು ಒಳ್ಳೆ ಅವಕಾಶ ಸರ್ಕಾರವೇ ಅದನ್ನ ಬೆಳ್ಳಿ ತಟ್ಟೆಯಲ್ಲಿ ಕೊಟ್ಟಿರುವಾಗ ಅದು ಜಾರಿ ಹೋಗಲು ಬಿಡ್ತವೆಯೇ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ ಅಗ್ನಿಪತ್ ಬಂಗಾರದಂತಹ ಯೋಜನೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಣ್ಣಿಸಿದ್ದಾರೆ ಆದ್ರೂ ಇದೀಗ ದೇಶಾದ್ಯಂತ ನಿರುದ್ಯೋಗಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ವಿದ್ವಂಸಕ ಕೃತ್ಯಗಳು ಚರಮ ಸೀಮೆ ದಾಟಿವೆ ಸಶಸ್ತ್ರ ಪಡೆಗಳಲ್ಲಿ ಅಗ್ನಿಶಾಮಕ ದಳದವರನ್ನ ನೇಮಿಸಿಕೊಳ್ಳಲು ರೂಪಿಸಲಾದ ಯೋಜನೆ ಇದು ಅವರಿಗೆ ಸೂಕ್ತ ತರಬೇತಿ ನೀಡಿ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ವಿವಿಧ ಪಡೆಗಳಲ್ಲಿ ಉದ್ಯೋಗವನ್ನ ಒದಗಿಸುವುದು ಯೋಜನೆಯ ಉದ್ದೇಶ ವಯೋಮತಿ ಇಪ್ಪತ್ತ್ ಮೂರು ವರ್ಷಕ್ಕೆ ಹೆಚ್ಚಳ ಮಾಸಿಕ ವೇತನ ವೈದ್ಯಕೀಯ ಜೀವ ವಿಮೆ ಸೌಲಭ್ಯಗಳಿವೆ ಆದರೆ ಇದು ಶಾಶ್ವತ ಉದ್ಯೋಗವಲ್ಲ ಕೇವಲ ನಾಲ್ಕು ವರ್ಷಗಳ ಅವಧಿಯ ನೇಮಕ ಎಂಬುದು ಆಕಾಂಕ್ಷಿಗಳ ಕೋಪಕ್ಕೆ ಕಾರಣವಾಗಿದೆ ಮತ್ತೆ ನಾಲ್ಕು ವರ್ಷಗಳ ನಂತರ ತಾವೇನ್ ಮಾಡಬೇಕು ಎಂಬ ಆತಂಕ ಕೂಡ ಕಾಡ್ತಿರಬಹುದು ರೆಗ್ಯುಲರ್ ಕೇಡರ್ಗೆ ಸೇರಿದವರು ಹದಿನೈದು ವರ್ಷಗಳ ಕಾಲ ಅಧಿಕಾರಿಯೇತರ ಶ್ರೇಣಿಯಲ್ಲಿ ಸೇವೆ ಸಲ್ಲಿಸಬಹುದು ಆ ನಂತರ ಪಿಂಚಣಿ ಇತರ ಸೌಲಭ್ಯಗಳು ಇರೋದಿಲ್ಲ ಬೇರೆ ವೃತ್ತಿ ಪ್ರಾರಂಭಿಸಲು ಬ್ಯಾಂಕ್ ಸಾಲ ಪಡಿಬಹುದು ಸೇನೆಗೆ ಸೇರಲು ಹಲವು ವರ್ಷಗಳಿಂದ ಪ್ರಯತ್ನಿಸ್ತಾ ಇರುವಂತಹ ಆಕಾಂಕ್ಷಿಗಳು ಅಗ್ನಿಪತ್ ಯೋಜನೆಯಿಂದ ಕಂಗಾಲಾಗಿದ್ದು ಸಹಜ ನಾಲ್ಕು ವರ್ಷಗಳ ಗಡುವಿನ ನೇಮಕದಿಂದ ಅನ್ಯಾಯವಾಗ್ತದೆ ಎಂದು ಆಕ್ರೋಶ ಸಹ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಯೋಜನೆ ಲಾಭಗಳೇನು ಈ ಯೋಜನೆಯ ದೊಡ್ಡ ಪ್ರಯೋಜನ ಅಂತ ಹೇಳಿದ್ರೆ ಶೇಕಡ ಇಪ್ಪತ್ತೈದರಷ್ಟು ಜನ ಸಶಸ್ತ್ರ ಪಡೆಗಳಲ್ಲಿ ಉಳಿದುಕೊಳ್ತಾರೆ ಅಂದ್ರೆ ಲಕ್ಷಾಂತರ ಜನರು ಅಂತಿಮವಾಗಿ ಶಾಶ್ವತ ಉದ್ಯೋಗವನ್ನ ಪಡಿತಾರೆ ಅಗ್ನಿವೀರರು ಸಶಸ್ತ್ರ ಪಡೆಗಳ ಅನುಭವವನ್ನ ಪಡಿತಾರೆ ಇವರಿಗೆ ಹನ್ನೆರಡು ಲಕ್ಷ ರೂಪಾಯಿ ಆರ್ಥಿಕ ನೆರವು ದೊರೆಯುತ್ತಿದೆ ಅವರು ತಮ್ಮ ಸ್ವಂತ ವ್ಯವಹಾರ ಹೆಚ್ಚಿನ ಶಿಕ್ಷಣಕ್ಕಾಗಿ ಹಣವನ್ನ ಬಳಸಿಕೊಳ್ಳಬಹುದು ಇವರಿಗೆ ರಾಜ್ಯ ಸರ್ಕಾರದ ಭದ್ರತಾ ಪಡೆ ನೇಮಕದಲ್ಲಿ ಆದ್ಯತೆ ಇದೆ ಈಗಾಗಲೇ ಹಲವು ರಾಜ್ಯಗಳು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿವೆ ಅಂತೆ ಉದ್ಯೋಗಾಕಾಂಕ್ಷಿಗಳಿಗೆ ಸರಿಯಾದ ಮಾಹಿತಿ ಕೊಡದೇ ಇರುವುದು ಅಹಿತಕರ ಬೆಳವಣಿಗೆಗೆ ಕಾರಣ ಅಂತ ಸೇನಾ ಮುಖ್ಯಸ್ಥ ಮನೋಜ್ ಪಾಂಡೆ ಒಪ್ಪಿಕೊಂಡಿದ್ದಾರೆ ಅಗ್ನಿವೀರ್ ಯೋಜನೆ ರೂಪಿಸಲು ಒಂದೂವರೆ ವರ್ಷ ಶ್ರಮಿಸಿರುವ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ಇದು ಭಾರತೀಯ ಸೇನೆಯ ಏಕೈಕ ಅತಿದೊಡ್ಡ ಮಾನವ ಸಂಪನ್ಮೂಲ ಎಂದು ಬಣ್ಣಿಸಿದ್ದಾರೆ ಇದು ಮೇಡ್ ಇನ್ ಇಂಡಿಯಾ ಮತ್ತು ಮೇಡ್ ಫಾರ್ ಇಂಡಿಯಾ ಯೋಜನೆಯ ಹೊಸ ರೂಪ ಸಶಸ್ತ್ರ ಪಡೆಗೆ ಯುವಕರ ಅತ್ಯವಶ್ಯಕ ಇದೆ ಎಂಬ ಕಾರ್ಗಿಲ್ ಕಮಿಟಿ ರಿಪೋರ್ಟ್ ಅನ್ವಯ ಈ ಅಗ್ನಿಪತ್ ಯೋಜನೆ ಮೂಲಕ ನೇಮಕಾತಿ ನಡೀತಾ ಇದೆ ಅಗ್ನಿಪತ್ ಯೋಜನೆ ಓದಿ ಅರ್ಥ ಮಾಡಿಕೊಳ್ಳಿ ಇದು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಒಂದು ಸುವರ್ಣಾವಕಾಶ ಎಂದಿದ್ದಾರೆ ಅಡ್ಮಿರಲ್ ಆರ್ ಹರಿಕುಮಾರ್ ಇದಕ್ಕಿಂತಲೂ ಹೆಚ್ಚಿನ ವಿವರಣೆ ಬೇಕೇ ಏನೇ ಆಗ್ಲಿ ಹಿಂಸಾ ರೂಪದ ಪ್ರತಿಭಟನೆ ಪ್ರತಿರೋಧ ಯಾರಿಗೂ ಸ್ವೀಕಾರಹವಲ್ಲ ಬಿಹಾರ್ ಇನ್ನಿತರ ಸ್ಥಳಗಳಲ್ಲಿ ದೊಂಬಿ ಹಿಂಸಾಚಾರ ನಡೆಸಿ ರೈಲಿಗೆ ಬೆಂಕಿ ಇಟ್ಟವರು ದೇಶ ಕಾಯಲು ಹೊರಟ ಸೇನಾ ಆಕಾಂಕ್ಷಿಗಳಲ್ಲ ಅವರೆಲ್ಲ ಗೂಂಡಾಗಳು ಸಮಾಜಘಾತುಕ ಶಕ್ತಿಗಳು ಅವರ ನಡವಳಿಕೆ ಆಕಾರ ವಿಕಾರ ಸ್ವರೂಪಗಳನ್ನ ನೋಡಿದ್ರೆ ವ್ಯವಸ್ಥಿತವಾಗಿಯೇ ದೊಂಬಿಗಿಳಿದಿದ್ದಾರೆ ಎಂದು ಯಾರಾದ್ರೂ ಹೇಳ್ಬೋದು ದೇಶದ ಆಸ್ತಿ ಪಾಸ್ತಿ ಭಕ್ಷಣೆ ಮಾಡಲು ಹೊರಟವರಿಗೆ ದೇಶದ ರಕ್ಷಣೆ ಜವಾಬ್ದಾರಿ ಕೊಡಲು ಸಾಧ್ಯವೇ ಖಂಡಿತ ಸಾಧ್ಯ ಇಲ್ಲ ಹೀಗಂತ ಸರ್ಕಾರ ಖಡಕ್ ಸಂದೇಶವನ್ನ ರವಾನಿಸಬೇಕು ಕೊರೋನಾ ಮೂರು ಅಲೆಗಳಿಂದ ತತ್ತರಿಸಿರುವಂತಹ ಅಮೆರಿಕದಂತ ಶ್ರೀಮಂತ ರಾಷ್ಟ್ರಗಳು ಆರ್ಥಿಕ ಹಿಂಜರಿಕೆಯಿಂದ ದಿವಾಳಿ ಅತ್ತ ಸಾಗಿವೆ ಅಲ್ಲಿ ಕಂಪ್ನಿಗಳು ಬಂದ್ ಆಗಿ ನಿರುದ್ಯೋಗ ತಾಂಡವ ಮಾಡ್ತಾ ಇದೆ ನೆರೆಯ ನೇಪಾಳ ಡೀಸೆಲ್ ಪೆಟ್ರೋಲ್ಗಾಗಿ ಭಾರತದತ್ತ ಬಾಯಿ ತೆರೆದು ಕುಳಿತಿದೆ ಪಾಕಿಸ್ತಾನಕ್ಕೆ ಕಪ್ ಚಹಾ ಕುಡಿಯಲು ಸಾಧ್ಯ ಇಲ್ಲ ಇಂಥ ವಿಷಮ ಪರಿಸ್ಥಿತಿಯಲ್ಲಿ ದೇಶದ ಅಭಿವೃದ್ಧಿ ಪರ ಉದ್ಯೋಗಾವಕಾಶ ಕಲ್ಪಿಸುವ ನಿರ್ಧಾರಗಳನ್ನ ಪರಾಮರ್ಶಿಸಿ ಬೆಂಬಲಿಸಿ ಆಕ್ಷೇಪಗಳಿದ್ರೆ ಸಾತ್ವಿಕವಾಗಿ ವಿರೋಧಿಸಿ ನೀವು ಹಚ್ಚಿದ ಬೆಂಕಿ ನಿಮ್ಮ ಬದುಕನ್ನೇ ಸುಟ್ಟು ಭಸ್ಮ ಮಾಡಿತು ಎಂದು ಎಚ್ಚರದಿಂದ ಬಿಹೇವ್ ಮಾಡಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್